ವ್ಯೂವರ್ಸ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಬಾಲಾಜಿ ಇವತ್ತು ಉಬ್ಳೆಲ್ಲಿರ ಸೆಕೆಂಡ್ ಹ್ಯಾಂಡ್ ಬೈಕ್ ಎಸ್ಪೆಷಲಿ ಸಂಡೇ ಮಾರ್ಕೆಟ್ ಅಂತ ಇಲ್ಲಿ ಜಾಸ್ತಿ ಬೈಕ್ ಡಿಫರೆಂಟ್ ಟೈಪ್ ಆಫ್ ಬೈಕ್ ಸೇಲ್ ಮಾಡ್ತಾ ಇದ್ದಾರೆ ಸೆಕೆಂಡ್ ಹ್ಯಾಂಡ್ ಬೈಕ್ ಬನ್ನಿ ತೋರಿಸ್ತೇನೆ ಇದು ಯಾವ ಲೊಕೇಶನ್ ಅಡ್ರೆಸ್ ಮತ್ತೆ ಕಾಂಟ್ಯಾಕ್ಟ್ ನಂಬರ್ ಡಿಸ್ಕ್ರಿಪ್ಷನ್ ಅಲ್ಲಿ ಮೆನ್ಷನ್ ಮಾಡ್ತೇನೆ ಬನ್ನಿ ನೋಡೋಣ ಇಲ್ಲಿ ಮಿಸ್ಟರ್ ರಮೇಶ್ ಸರ್ ಇದ್ದಾರೆ ವಿಜಯಲಕ್ಷ್ಮಿ ಆಟೋ ಕನ್ಸಲ್ಟೆಂಟ್ ಓನರ್ ಸರ್ ಅವರು ನಮಗೆ ಮಾಹಿತಿ ಕೊಡ್ತಾರೆ ಗಾಡಿ ಬಗ್ಗೆ ಸರ್ ಹೇಳಿ ಸರ್ ಈ ಗಾಡಿ ಡೀಟೇಲ್ಸ್ ಹೇಳಿ ಸರ್ ಈ ಗಾಡಿ ನೋಡಿ 2013 ಮಾಡಲ್ ರೀ 2013 ಪಲ್ಸರ್ 220 220 ಓಕೆ ಇದರ ಮಾಡೆಲ್ 2013 2013 ಮಾಡಲ್ ಓಕೆ ಇದರ ನೆಗೋಷಿಯೇಷನ್ ರೇಟ್ 45000 ಹೇಳ್ತಾ ಇದ್ದೀವಿ ಓಕೆ ಇದರ ರನ್ನಿಂಗ್ ಒಂದು 25 ರಿಂದ 26000 ಕಿಲೋಮೀಟರ್ ರನ್ನಿಂಗ್ ಆಗಿದೆ ರನ್ನಿಂಗ್ ಆಗಿದೆ ಓಕೆ ರೇಟ್ ಬಂದು 45 ನೆಗೋಷಿಯೇಬಲ್ ಸರ್ ನೆಗೋಷಿಯೇಬಲ್ ರೇಟ್ ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ ನೆಕ್ಸ್ಟ್ ಪಲ್ಸರ್ ಅಡ್ವೆಂಚರ್ 200 ಸಿಸಿ ಇದೆ ಜಿ ಎಲ್ಜಿ ಗಾಡಿ ಡೀಟೇಲ್ಸ್ 2015 ಓಕೆ 65 ಹೇಳ್ತಿದಾರಾ 65 ಹಾ ಅಬೋ ಒಂದು 50 ಅಬೋ ಆಗುತ್ತೆ 50 ಮಟ ಆಗಬಹುದು ಆಗಬಹುದು ಕಿಲೋಮೀಟರ್ ಸರ್ 13000 ಹೊರಟಿದೆ ಬರೀ 13000 ಓಕೆ ಸಿಂಗಲ್ ಓನರ್ ಸೋ 50 ಆಗಬಹುದು 50 ಟು 60 ಹೌದು ಹೌದು ಗಾಡಿ ಚೆನ್ನಾಗಿದೆ ನೆಕ್ಸ್ಟ್ ಪಲ್ಸರ್ 150 ಸಿಸಿ ಇದೆ ಹೌದು ಜಿ ಎಲಿ ಇದು ಯಾವ ವರ್ಷ ಮಾಡಲು 2014 ಹೌದು ಸರ್ ಓಕೆ ಕಿಲೋಮೀಟರ್ ಎಷ್ಟು ಆಗಿದೆ ಸರ್ 22000 ಆಗಿದೆ 22000 ಫೈನಲ್ ಕೂಡ ರೇಟ್ ಸರ್ 48 ಅಂತ ಹೇಳ್ತೀವಿ ಒಂದು 40 ಮಿಟ ಅಬೋ ಆಗುತ್ತೆ ಸರ್ 40 ಅಂತ ಹೇಳ್ತೀವಿ ಓಕೆ 38 ರಿಂದ 40 ಮಿಟ ಆಗುತ್ತೆ ಓಕೆ 40 ಮಿಟ ಆಗಬಹುದು ಓಕೆ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ನೆಕ್ಸ್ಟ್ ಟಿವಿಎಸ್ ಜುಪಿಟರ್ ಇದೆ ಸಿಲ್ವರ್ ಮೆಟಾಲಿಕ್ ಕಲರ್ ನೋಡಕ್ಕೆ ಚೆನ್ನಾಗಿದೆ 2018 ಮಾಡೆಲ್ ಜಸ್ಟ್ 5100 ಕಿಲೋಮೀಟರ್ ಕವರ್ ಆಗಿದೆ ಕಸ್ಟಮರ್ ಕೋಟ್ ಮಾಡೋ ರೇಟ್ 65 ಹೇಳ್ತಾ ಇದ್ದಾರೆ ಬಟ್ ಡೆಫಿನೆಟ್ಲಿ ಈ ಗಾಡಿ ನಿಮಗೆ 55 ಟು 60 ನೆಗೋಷಿಯೇಟ್ ಮಾಡಬಹುದು 5 ಇಯರ್ಸ್ ಇನ್ಶೂರೆನ್ಸ್ ಇದೆ ಆಕ್ಟಿವ್ ಇನ್ಶೂರೆನ್ಸ್ ಇದೆ ನೆಕ್ಸ್ಟ್ ಯಮಹ ಕ್ರಕ್ಸ್ ಇದೆ ಸರ್ ಹೇಳಿ 2013 ಮಾಡೆಲ್ 13 ಓಕೆ ಇದರದ 38000 ರೂಪಾಯಿ ಹೇಳ್ತಾ ಇದೆ ಓಕೆ ಮಾರ್ಕೆಟ್ ಪ್ರೈಸ್ ಓಕೆ ಇದು ಸರ್ ರನ್ನಿಂಗ್ 25000 ಆಗಿದೆ ಓಕೆ 15000 ಆಗಿದೆ 15000 ಆಗಿದೆ ಓಕೆ ಎಷ್ಟು ರೇಟ್ ಹೇಳ್ತಾ ಇದ್ದಾರೆ ಸರ್ ಇದು ಯಮಹ ಕ್ರಕ್ಸ್ ಯಮಹ ಕ್ರಕ್ಸ್ ರೇಟ್ 2013 2013 36000 ರೂಪಾಯಿ ಹೇಳ್ತಾ ಇದೆ 36 सिंगल ओनर ओके थैंक यू नेक्स्ट पैशन प्रो 2018 मॉडल सिंगल ओनर रेड प्लस ब्लैक कलर नोड़क चेन्नागिदे 5 इयर्स एक्टिव इंश्योरेंस इदे कस्टमर कोट माड़ रेट 62000 डेफिनेटली गाड़ी ना 50 टू 55 नेगोशिएट माड़बहुदु नेक्स्ट हीरो स्प्लेंडर प्लस इधर यस हीरो हीरो स्प्लेंडर प्लस मार्केट में 62000 ये आता है इधर ओके नेगोशिएबल इज दिस नेगोशिएबल मतलब नेगोशिएबल ಆಗುತ್ತೆ 50000 ಅದು ಕಿಲೋಮೀಟರ್ ಎಷ್ಟು ಆಗಿದೆ ನಾ ಕಿಲೋಮೀಟರ್ 8000 40 ಕಿಲೋಮೀಟರ್ ಆಗಿದೆ ಮಾಡೆಲ್ ಇಲ್ಲಿ ಯಾವ ವರ್ಷ ಮಾಡೆಲ್ ನಾ 2016 2016 ಮಾಡೆಲ್ ನೆಕ್ಸ್ಟ್ ಹೋಂಡಾ ಶೈನ್ ಇದೆ ಜಿ ಎಲಿ ಈ ಗಾಡಿದು ಡೀಟೇಲ್ಸ್ ಯಾವ ವರ್ಷದು 2015 ಸಿಂಗಲ್ ಓನರ್ ಸಿಂಗಲ್ ಓನರ್ ಕಿಲೋಮೀಟರ್ ಎಷ್ಟು ಆಗಿದೆ ಜಿ
ಓಕೆ ರೇಟ್ ಎಷ್ಟು ಹೇಳ್ತಾ ಇದ್ದಾರೆ ಸರ್ 55 ನೆಗೋಷಿಯಬಲ್ ನೆಕ್ಸ್ಟ್ ಪಲ್ಸರ್ 150 ಇದೆ ಸಿಸಿ 150 ಸರ್ 14 ಮಾಡೆಲ್ ಓಕೆ 40 ಮಾಡೆಲ್ 40000 ಹೇಳ್ತಾರೆ ಸರ್ ಓಕೆ ಕಿಲೋಮೀಟರ್ ಎಷ್ಟಾಗಿದೆ ಸರ್ ಸಿಂಗಲ್ ಓನರ್ ಸರ್ ನೆಕ್ಸ್ಟ್ ಹೋಂಡಾ ಆಕ್ಟಿವಾ ಇದೆ 2015 ಮಾಡೆಲ್ ಮೆರೂನ್ ಕಲರ್ ಚೆನ್ನಾಗಿದೆ ಸಿಂಗಲ್ ಓನರ್ ಕಸ್ಟಮರ್ ಕೋಟ್ ಮಾಡೋ ರೇಟು 52,000 ಡೆಫಿನೆಟ್ಲಿ ಈ ಗಾಡಿನ ನೀವು 40-45 ಮಟ್ಟ ನೆಗೋಷಿಯೇಟ್ ಮಾಡ್ಬೋದು ನೆಕ್ಸ್ಟು ಹೋಂಡಾ ಆ್ಯಕ್ಟಿವಾ ಇದೆ 2015 ಮಾಡೆಲ್ ಸಿಂಗಲ್ ಓನರ್ ಗ್ರೇ ಮೆಟಾಲಿಕ್ ಕಲರ್ ಚೆನ್ನಾಗಿದೆ ಗಾಡಿ ಕಸ್ಟಮರ್ ಕೋಟ್ ಮಾಡೋ ರೇಟು 50,000 ಡೆಫಿನೆಟ್ಲಿ ಈ ಗಾಡಿನ ನೀವು 40-45 ಮಟ್ಟ ನೆಗೋಷಿಯೇಟ್ ಮಾಡ್ಬೋದು ಕಿಲೋಮೀಟರ್ 24,000 ಕಿಲೋಮೀಟರ್ ಕವರ್ ಆಗಿದೆ ಈ ಸಂಡೇ ಮೇಲಲ್ಲಿ ಸೆಕೆಂಡ್ ಹ್ಯಾಂಡ್ ಬೈಕ್ ಬಂದು ಜಾಸ್ತಿ ವೆರೈಟಿ ಇದೆ ನಿಮಗೆ ಇಲ್ಲಿ ನೋಡೋದ್ರೆ ನಿಮಗೆ ಹೀರೋ ಹೋಂಡಾ ಆಗಲಿ ಪಲ್ಸರ್ ಆಗಲಿ ಬುಲೆಟ್ ಆಗಲಿ ಆ ಥರ ಎಲ್ಲ ವೆರೈಟಿಲಿ ಸಿಗ್ತಾ ಇದೆ ಸಸ್ತಾ ರೇಟಲ್ಲಿ ಸಿಗ್ತಾ ಇದೆ ದಯವಿಟ್ಟು ನೋಡಿ ಟ್ರೈ ಮಾಡಿ ಪ್ಲೀಸ್ ಐ ಹೋಪ್ ಈ ಸೆಕೆಂಡ್ ಹ್ಯಾಂಡ್ ಬೈಕ್ ಇನ್ಫಾರ್ಮೇಶನ್ ನಿಮಗೆ ಬಂದು ಯೂಸ್ಫುಲ್ ಆಗಿರ್ಬೋದು ಅಂತ ಅನಿಸ್ತಾ ಇದೆ ದಯವಿಟ್ಟು ಈ ತರ ಮಾಹಿತಿ ತಿಳ್ಕೊಂಬಕ್ಕೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ ನೋಡಿದ್ದಕ್ಕೆ ಖುಷಿಯಾಗಿದ್ದಕ್ಕೆ ಲೈಕ್ ಮಾಡಿದ್ದಕ್ಕೆ ಕಮೆಂಟ್ ಮಾಡಿದ್ದಕ್ಕೆ ಸಬ್ಸ್ಕ್ರೈಬ್ ಮಾಡಿದ್ದಕ್ಕೆ ಧನ್ಯವಾದ